ಎವ್ರಿವನ್, ವೆಲ್ಕಮ್ ಟು ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ ಮೆಡಾ ಸಿಲಿಂಡರ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಬಿಗ್ ಮೆಡಾ ಸಿಲಿಂಡರ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ 0% ಕಮಿಷನ್ ಇರುತ್ತೆ, ಮತ್ತೆ ಕಸ್ಟಮರ್ ಸಿಲಿಂಡರ್ಸ್ಗಳ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ. ಈಗ ನಾನು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಶಾಪ್ ಅಲ್ಲಿ ಹೇಗೆ ರಿಜಿಸ್ಟರ್ ಆಗೋದು ಮತ್ತೆ ಪ್ರಾಡಕ್ಟ್ಸ್ ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೆ ಬಿಗ್ ಮೆಡಾ ಸಿಲಿಂಡರ್ ಅಪ್ಲಿಕೇಶನ್ನು. ಇದನ್ನು ಓಪನ್ ಮಾಡಿದಾಗ ನಮಗೆ ಎರಡು ಆಪ್ಷನ್ ಕಾಣುತ್ತೆ. ಒಂದು ಕ್ರಿಯೇಟಿವ್ ಅಕೌಂಟ್ ಆ್ಯಂಡ್ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ. ಫಸ್ಟ್ ಟೈಮ್ನ ಅಕೌಂಟ್ ಕ್ರಿಯೇಟ್ ಮಾಡೋ ಹಾಗಿದ್ರೆ ನಾವು ಕ್ರಿಯೇಟಿವ್ ಅಕೌಂಟ್ನ ಚೂಸ್ ಮಾಡಬೇಕು. ನಾನು ಇವಾಗ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಕ್ರಿಯೇಟಿವ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಫುಲ್ ನೇಮ್ ಅಂತ ಕೇಳ್ತಾ ಇದೆ, ನೀವು ನಿಮ್ಮ ಶಾಪಿನ ನೇಮನ್ನು ಕೊಡಬೇಕಾಗುತ್ತೆ. ನಾನೀಗ ಶರತ್ ಎಲೆಕ್ಟ್ರಿಕಲ್ಸ್ ಅಂತ ಕೊಟ್ಟಿದ್ದೀನಿ. ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ, ಇಮೇಲ್ ಅಡ್ರೆಸ್ ಕೂಡ ಕೊಡಬೇಕಾಗುತ್ತೆ. ನೆಕ್ಸ್ಟು ಫೋನ್ ನಂಬರ್ ಕೇಳ್ತಾ ಇದೆ, ನೀವು ನಿಮ್ಮ ಫೋನ್ ನಂಬರ್ ಕೊಡಬೇಕು. ನಾನು ಇಲ್ಲಿ ಎಕ್ಸಾಂಪಲ್ಗೋಸ್ಕರ ಅಷ್ಟೇ ಕೊಡ್ತಾ ಇರೋದು. ಇಲ್ಲಿ ನೆಕ್ಸ್ಟು ಫೋನ್ ನಂಬರ್ ಕೊಟ್ಟಾದ್ಮೇಲೆ ನೀವು ಕೊಟ್ಟಿರೋಂಥ ನಂಬರಿಗೆ ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಪಾಸ್ವರ್ಡ್ ಕೇಳ್ತಾ ಇದೆ, ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಸೆಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟು ರಿಜಿಸ್ಟರ್ ಆಗುತ್ತೆ. ನಿಮಗೆ ಈ ರೀತಿ 3 ಸೆಕ್ಷನ್ ತೋರಿಸ್ತಾ ಇದೆ, ಸ್ಟೋರ್ ಲಿಸ್ಟಿಂಗು, ವೆಹಿಕಲ್ ಲಿಸ್ಟಿಂಗು, ಸರ್ವಿಸ್ ಲಿಸ್ಟಿಂಗ್ ಅಂತ. ಈಗ ಸ್ಟೋರ್ ಲಿಸ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಿಮಗೆ ಸ್ಟೋರಿನ ಡೀಟೇಲ್ಸ್ ಕೇಳುತ್ತೆ, ಶಾಪಿನ ನೇಮ್ ಕೇಳ್ತಾ ಇದೆ. ಶಾಪಿನ ನೇಮ್ ಕೊಡೋಣ, ಶರತ್ ಎಲೆಕ್ಟ್ರಿಕಲ್ಸ್. ಅಲ್ಲೇನು ಶಾಪ್ ನೇಮ್ ಕೊಟ್ಟಿದೆ ಅದೇ. ಶಾಪ್ ಕ್ಯಾಟಗರಿ ಕೇಳ್ತಾ ಇದೆ, ಶಾಪ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟು ಶಾಪಿನ ಲೊಕೇಶನ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಸರ್ಚ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟು ಎಕ್ಸಾಕ್ಟ್ ಲೊಕೇಶನಿಗೆ ಡ್ರ್ಯಾಗ್ ಕೂಡ ಮಾಡ್ಕೊಂಡು ನೀವು ಲೊಕೇಶನ್ನ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟು ಸ್ಟೇಟ್ ಕೇಳ್ತಾ ಇದೆ, ನಾನು ಇಲ್ಲಿ ಎಕ್ಸಾಂಪಲ್ಗೋಸ್ಕರ ಅಷ್ಟೇ ಸೆಲೆಕ್ಟ್ ಮಾಡ್ಕೋತಾ ಇರೋದು. ನೆಕ್ಸ್ಟ್ ಸಿಟಿ, ನೆಕ್ಸ್ಟ್ ಏರಿಯಾ, ನೆಕ್ಸ್ಟ್ ಎಂಟರ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ನೀವು ನಿಮ್ಮ ಅಡ್ರೆಸ್ನ ಇಲ್ಲಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಪಾನ್ ಆರ್ ಆಧಾರ್ ಅಂತ ಕೇಳ್ತಾ ಇದೆ, ಪಾನ್ ಅಥವಾ ಆಧಾರ್ನ ಫೋಟೋ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಟ್ರೇಡ್ ಲೈಸೆನ್ಸು, ನೆಕ್ಸ್ಟು ಎಫ್ ಎಸ್ ಎಸ್ ಐ ಲೈಸೆನ್ಸು. ಇಲ್ಲಿ ಟ್ರೇಡ್ ಲೈಸೆನ್ಸು ಅಥವಾ ಎಫ್ ಎಸ್ ಎಸ್ ಐ ಲೈಸೆನ್ಸ್ ಇಲ್ಲ ಅಂತಂದರೆ ನೀವು ರೆಂಟಲ್ ಅಗ್ರಿಮೆಂಟು, ಜಿ ಎಸ್ ಟಿ ಡಾಕ್ಯುಮೆಂಟು, ಎಲೆಕ್ಟ್ರಿಕ್ ಬಿಲ್ಲು, ಈ ರೀತಿ ಬೇರೆ ಡಾಕ್ಯುಮೆಂಟ್ಸು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟು ಸ್ಟೋರ್ ಫೋಟೋಸ್ ಕೇಳ್ತಾ ಇದೆ, ಸ್ಟೋರ್ ಫೋಟೋಸ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೋರ್ ಫೋಟೋಸ್ ಆ್ಯಡ್ ಆದಮೇಲೆ ರಿಜಿಸ್ಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಪು ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ಈ ರೀತಿ ಎಕ್ಸ್ಪ್ಲೋರ್ ಆರ್ಡರ್ಸ್ ಪೇಜ್ ಅಂತ ಬರುತ್ತೆ, ಆಗ ನಿಮಗೆ ಈ ರೀತಿ ಡ್ಯಾಶ್ಬೋರ್ಡ್ ಶೋ ಆಗುತ್ತೆ. ಒಂದು ಆಲ್ ಆರ್ಡರ್ಸ್ ಅಂತಂದರೆ ಕಸ್ಟಮರ್ಸ್ಗಳು ನಿಮ್ಮ ಶಾಪಿಗೆ ಮಾಡಿರುವಂಥ ಆರ್ಡರ್ಸ್ಗಳು ಇಲ್ಲಿ ಶೋ ಆಗುತ್ತೆ. ಪೆಂಡಿಂಗ್ ಆರ್ಡರ್ಸ್ ಅಂದರೆ ಪೆಂಡಿಂಗಲ್ಲಿರುವಂಥ ಆರ್ಡರ್ಸ್ಗಳು ಶೋ ಆಗುತ್ತೆ. ಕನ್ಫರ್ಮ್ಡ್ ಆಗಿರೋ ಆರ್ಡರ್ಸ್ ಅಂತಂದರೆ ಆಕ್ಸೆಪ್ಟ್ ಕೊಟ್ಟಿರುವಂಥ ಆರ್ಡರ್ಸ್ಗಳು ಇಲ್ಲಿ ಶೋ ಆಗುತ್ತೆ. ಮತ್ತು ಡಿಲಿವರಿಡ್ ಆರ್ಡರ್ಸ್ ಅಂದರೆ ಡಿಲಿವರಿ ಕಂಪ್ಲೀಟೆಡ್ ಆಗಿರುವಂಥ ಆರ್ಡರ್ಸ್ಗಳು ಇಲ್ಲಿ ಶೋ ಆಗುತ್ತೆ. ಟೋಟಲ್ ಪ್ರಾಡಕ್ಟ್ಸ್ ಅಂದರೆ ನೀವು ಆ್ಯಡ್ ಮಾಡಿರೋ ಪ್ರಾಡಕ್ಟ್ಸ್ಗಳ ಲಿಸ್ಟು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಮೆಂಬರ್ಶಿಪ್ ಅಂತ. ನಾವು ನಮಗೆ ಅಲ್ಲ ನೀವು ಸಬ್ಸ್ಕ್ರಿಪ್ಷನ್ ಮಾಡಬೇಕಾಗುತ್ತೆ. ಸಬ್ಸ್ಕ್ರಿಪ್ಷನ್ನ ಎಷ್ಟು ಡೇಸಿಗೆ ಮಾಡಿರ್ತೀರಾ, ರಿಮೈನಿಂಗ್ ಡೇಸ್ ಎಷ್ಟಿರುತ್ತೆ ಅಂತ ಈ ಮೆಂಬರ್ಶಿಪ್ಪಲ್ಲಿ ಶೋ ಆಗುತ್ತೆ. ನೆಕ್ಸ್ಟು ನೀವು ಶೇರ್ ಅಂತ ಆಪ್ಷನ್ ಇದೆ, ನೀವು ಆ್ಯಪ್ನ ಶೇರು ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಈ 3 ಹಾರಿಜಾಂಟಲ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಸ್ಕ್ರೀನ್ ಶೋ ಆಗುತ್ತೆ. ಗ್ರೀನ್ ಕಲರಲ್ಲಿ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ, ಇಟ್ ಮೀನ್ಸ್ ಶಾಪ್ ಓಪನ್ ಅಂತ, ಕಸ್ಟಮರ್ಸ್ಗಳಿಗೆ ನಿಮ್ಮ ಶಾಪು ಶೋ ಆಗುತ್ತೆ ಅಂತ. ಜಸ್ಟ್ ಇದನ್ನು ಇನ್ಆ್ಯಕ್ಟಿವ್ ಅಂತ ಕೊಟ್ಟರೆ ರೆಡ್ ಕಲರಲ್ಲಿ ತೋರಿಸ್ತಾ ಇದೆ, ಶಾಪು ಕ್ಲೋಸ್ ಆಗಿದೆ ಅಂತ, ಕಸ್ಟಮರ್ಸ್ಗಳಿಗೆ ನಿಮ್ಮ ಶಾಪ್ ಶೋ ಆಗಲ್ಲ ಅಂತ. ನೆಕ್ಸ್ಟ್ ನೀವೇನಾದರೂ ಲೀವಲ್ಲಿ ಇರ್ತೀರಾ ಅಂತಂದರೆ ನೀವು ಇನ್ಆ್ಯಕ್ಟಿವ್ನ ಮಾಡ್ಕೋಬಹುದು. ನೆಕ್ಸ್ಟು ಪ್ರೊಫೈಲ್ ಸೆಟ್ಟಿಂಗ್ ಅಂತ ಕೇಳ್ತಾ ಇದೆ. ಪ್ರೊಫೈಲ್ ಸೆಟ್ಟಿಂಗಲ್ಲಿ ಎರಡು ಆಪ್ಷನ್ ಇರುತ್ತೆ, ಡಿಲಿವರಿ ಮತ್ತು ಪಿಕಪ್ ಆಪ್ಷನ್ನು. ನಾನೀಗ ಡಿಲಿವರಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ ಕೇಳ್ತಾ ಇದೆ, ಎಷ್ಟು ಕಿಲೋಮೀಟರ್ ಸರ್ವಿಸ್ ಕೊಡ್ತೀರಾ ನೀವು ಅಷ್ಟು ಕಿಲೋಮೀಟರು. ಚಾರ್ಜಸ್ಸು ಡಿಲಿವರಿ ಚಾರ್ಜಸ್ಸು 130 ರುಪೀಸ್ ಅಂತ ನಾನು ಕೊಡ್ತಾ ಇದ್ದೀನಿ. ನೆಕ್ಸ್ಟು ಫ್ರೀ ಡಿಲಿವರಿ ಅಬೌವ್ ಕೊಡ್ಬೋದು ಅಥವಾ ಕೊಡ್ದಲೇ ಇರ್ಬೋದು. ನಾನಿಲ್ಲಿ ಜಸ್ಟ್ 1000 ಮೇಲೆ ಶಾಪಿಂಗ್ ಮಾಡೋ ಅಂಥ ಕಸ್ಟಮರ್ಸ್ಗಳಿಗೆ ಫ್ರೀ ಡಿಲಿವರಿ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅಂತ ಕೊಟ್ಟರೆ ಡೀಟೇಲ್ಸು ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಡ್ ಪ್ರಾಡಕ್ಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ನ ಡೀಟೇಲ್ಸು ತೋರಿಸುತ್ತೆ. ಪ್ರಾಡಕ್ಟ್ನ ಡೀಟೇಲ್ಸ್ ಕೇಳುತ್ತೆ, ಪ್ರಾಡಕ್ಟ್ ನೇಮ್ನ ಕೇಳ್ತಾ ಇದೆ. ಈಗ ಪ್ರಾಡಕ್ಟ್ ನೇಮ್ ಕೊಡೋಣ. ನಾನು ಈಗ ಸ್ವಿಚ್ ಅಂತ ಕೊಟ್ಟಿದ್ದೀನಿ, ಅದು ಎಷ್ಟು ಪೀಸಸ್ಸ ಅಥವಾ ನಂಬರ್ಸ್ ಅಂತ ಪಕ್ಕದಲ್ಲೇ ಮೆನ್ಷನ್ ಮಾಡಬೇಕಾಗುತ್ತೆ. ನಾನಿಲ್ಲಿ 1 ಪೀಸ್ ಅಂತ ಹೇಳ್ಬಿಟ್ಟು ಅಥವಾ ನಂಬರ್ಸ್ ಅಂತ ಏನಾದರೂ ಕೊಡ್ಬೋದು.
ನಾನು 1 ನಂಬರ್ ಅಂತ ಕೊಡ್ತಾ ಇದೀನಿ ನೆಕ್ಸ್ಟ್ ಜಸ್ಟ್ ನೆಕ್ಸ್ಟ್ ಸಬ್ ಕ್ಯಾಟಗರಿ ಹೇಳ್ತಾ ಇದೆ ವೈರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಒರಿಜಿನಲ್ ಪ್ರೈಸ್ ಹೇಳ್ತಾ ಇದೆ ಆ ಸ್ವಿಚ್ ನ ಒರಿಜಿನಲ್ ಪ್ರೈಸ್ ನ ನೀವು ಇಲ್ಲಿ ಆಡ್ ಮಾಡಬೇಕಾಗುತ್ತೆ ನಾನು ಜಸ್ಟ್ 15 ರೂಪೀಸ್ ಅಂತ ಆಡ್ ಮಾಡ್ತಾ ಇದೀನಿ ಡಿಸ್ಕೌಂಟೆಡ್ ಪ್ರೈಸ್ ಡಿಸ್ಕೌಂಟ್ ಆದ್ರೂ ಕೊಡಬಹುದು ಅಥವಾ ಒರಿಜಿನಲ್ ಪ್ರೈಸ್ ನೀವು ಇಲ್ಲಿ ಆಡ್ ಮಾಡಬಹುದು ನೆಕ್ಸ್ಟ್ ಯೂನಿಟ್ ಹೇಳ್ತಾ ಇದೆ 1 ಅಂತ ಆಡ್ ಮಾಡೋಣ ನೆಕ್ಸ್ಟ್ ಸ್ಟಾಕ್ ನಾನು ಜಸ್ಟ್ 120 ಸ್ಟಾಕ್ಸ್ ಇದೆ ಅಂತ ಕೊಡ್ತಾ ಇದೀನಿ ಆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಹೇಳ್ತಾ ಇದೆ ನೀವು ಆ ಪ್ರಾಡಕ್ಟಿನ ಬಗ್ಗೆ ಡಿಸ್ಕ್ರಿಪ್ಷನ್ ನ ಕೊಡಬೇಕಾಗುತ್ತೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ 1 ವೇ ಸ್ಟಿಚ್ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ಆಡ್ ಫೋಟೋ ಅಂತ ಕೇಳಿದೆ ಆಡ್ ಆ ಪ್ರಾಡಕ್ಟಿನ ಫೋಟೋನ ನೀವು ಆಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಆಡ್ ಪ್ರಾಡಕ್ಟ್ ನ ಕ್ಲಿಕ್ ಮಾಡಿದ್ರೆ ಆ ಪ್ರಾಡಕ್ಟ್ ಇನ್ನು ಆಡ್ ಆಗುತ್ತೆ ಈ ರೀತಿ ಓಕೆ ಅಂತ ಕೊಟ್ರೆ ಪ್ರಾಡಕ್ಟ್ ಆಡ್ ಆಗಿರೋದು ಕೂಡ ನಿಮಗೆ ತೋರಿಸುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಪ್ರಾಡಕ್ಟ್ ಆಡ್ ಆಗಿದೆ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಆಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಜಸ್ಟ್ ನಾನು ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ನೇಮ್ ಕೇಳ್ತಾ ಇದೆ ನೆಕ್ಸ್ಟ್ ಪಾಲಿಕ್ಯಾಬ್ ವೈರ್ ಅಂತ ಕೊಟ್ಟಿದ್ದೀನಿ ಅದು ಎಷ್ಟು 1 ಮೀಟರ್ ಅದನ್ನು ಅಲ್ಲೇ ಮೆನ್ಷನ್ ಮಾಡ್ಬೇಕಾಗುತ್ತೆ ಈಗ 1 mm ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ಅದು ಎಷ್ಟು ಮೀಟರ್ ಅಂತ ಅಲ್ಲೇ ಮೆನ್ಷನ್ ಮಾಡ್ಬೇಕಾಗುತ್ತೆ ಒಂದು ನಾನು 19 meters ಅಂತ ಕೊಟ್ಟಿದ್ದೀನಿ ಮೀಟರ್ಸ್ ಅಂತ ಕೊಡ್ತೀನಿ ನೆಕ್ಸ್ಟ್ ಸಬ್ ಕ್ಯಾಟಗರಿ ಕೇಳ್ತಾ ಇದೆ ವೈರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ ನಾನು 1200 ಅಂತ ಕೊಡ್ತಾ ಇದ್ದೀನಿ ಡಿಸ್ಕೌಂಟೆಡ್ ಪ್ರೈಸ್ ಆದ್ರೂ ಕೊಡಬಹುದು ಅಥವಾ ಒರಿಜಿನಲ್ ಪ್ರೈಸ್ ನೀವು ಇಲ್ಲಿ ಆಡ್ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಯೂನಿಟ್ ಕೇಳ್ತಾ ಇದೆ ಜಸ್ಟ್ 1 ಅಂತ ಕೊಡ್ತಾ ಇದ್ದೀನಿ ಸ್ಟಾಕ್ ಕೇಳ್ತಾ ಇದೆ 1.6 ಅಂತ ಕೊಡ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಪ್ರಾಡಕ್ಟಿನ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡಬೇಕು ಕಲರು ರೆಡ್ ಅಂತ ಕೊಡ್ತಾ ಇದ್ದೀನಿ ಕಲರ್ ರೆಡ್ PVC ಇನ್ಸುಲೇಟೆಡ್ ಈ ರೀತಿ ಪ್ರಾಡಕ್ಟಿನ ಡಿಸ್ಕ್ರಿಪ್ಷನ್ ಕೊಡಬೇಕಾಗುತ್ತೆ ನೆಕ್ಸ್ಟ್ ಆಡ್ ಫೋಟೋ ಆ ಪ್ರಾಡಕ್ಟಿನ ಫೋಟೋ ಆ್ಯಡ್ ಮಾಡಬೇಕು ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟು ಆ್ಯಡ್ ಆಗುತ್ತೆ ನೆಕ್ಸ್ಟ್ ಜಸ್ಟ್ ಓಕೆ ಅಂತ ಕೊಟ್ಟರೆ ಆ್ಯಡ್ ಮಾಡಿರೋಂಥ ಪ್ರಾಡಕ್ಟು ಇಲ್ಲಿ ಶೋ ಆಗುತ್ತೆ ನೆಕ್ಸ್ಟು ಎಡಿಟ್ ಪ್ರಾಡಕ್ಟ್ ಆಪ್ಷನ್ ಇದೆ ಎಡಿಟ್ ಕೂಡ ಮಾಡ್ಕೋಬಹುದು ನೀವಾಗ ಆ್ಯಡ್ ಮಾಡಿರೋ ಪ್ರಾಡಕ್ಟಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ನೀವು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ನೆಕ್ಸ್ಟ್ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು ಈಗ ಒರಿಜಿನಲ್ ಪ್ರೈಸ್ ಅಂತ ಇದೆ ಡಿಸ್ಕೌಂಟೆಡ್ ಪ್ರೈಸ್ನ 140 ಅಂತ ಮಾಡ್ಕೊತಾ ಇದ್ದೀನಿ ಚೇಂಜಸ್ಸು ನೆಕ್ಸ್ಟ್ ಎಡಿಟ್ ಪ್ರಾಡಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೈಸು ಎಡಿಟ್ ಆಗಿರುತ್ತೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು 40 ಅಂತ ಆಗಿದೆ ನೆಕ್ಸ್ಟ್ ಆರ್ಡರ್ಸ್ ಅಂತ ಅಂದ್ರೆ ಕಸ್ಟಮರ್ಸ್ಗಳು ಮಾಡೋ ಆರ್ಡರ್ ಪೇಜ್ ಅಲ್ಲಿ ಶೋ ಆಗುತ್ತೆ ನಾನು ಡ್ಯಾಶ್ ಬೋರ್ಡ್ ಅಲ್ಲಿ ಹೇಳಿದ್ದೀನಿ ನೆಕ್ಸ್ಟ್ ರೇಟಿಂಗ್ಸ್ ಅಂಡ್ ರಿವ್ಯೂಸ್ ಏನಂದ್ರೆ ಕಸ್ಟಮರ್ಸ್ಗಳು ನಿಮಗೆ ನಿಮ್ಮ ಶಾಪ್ ಬಗ್ಗೆ ಮಾಡಿರುವಂತಹ ರೇಟಿಂಗ್ಸ್ ಅಂಡ್ ರಿವ್ಯೂಸ್ ನಿಮಗೆ ಇಲ್ಲಿ ಶೋ ಆಗುತ್ತೆ ನೆಕ್ಸ್ಟ್ ಶೇರ್ ಆ್ಯಪ್ ಅನ್ನೋ ಆಪ್ಷನ್ ಇಲ್ಲೂ ಕೂಡ ಇದೆ ಇಲ್ಲೂ ಕೂಡ ನೀವು ಆ್ಯಪ್ನ ಶೇರ್ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಅಂತ ಕೇಳ್ತಾ ಇದ್ದೆ ನಾವು 0% ಕಮಿಷನ್ ಇರೋದ್ರಿಂದ ಇಲ್ಲಿ ನಿಮಗೆ ಲಾಂಚಿಂಗ್ ಆಫರ್ ಅಂತ ಹೇಳ್ಬಿಟ್ಟು ಫಸ್ಟ್ ಮಂತ್ ಸಬ್ಸ್ಕ್ರಿಪ್ಷನ್ ನೀವು ಮಾಡ್ಕೋಬೇಕಾಗುತ್ತೆ ಲಾಂಚಿಂಗ್ ಆಫರ್ ಅಂತ ಹೇಳ್ಬಿಟ್ಟು ಫಸ್ಟ್ ಮಂತ್ 118 rupees ಇರುತ್ತೆ 13 days ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣಿಸ್ತಿರುವಂತಹ ಪ್ಲಾನ್ಸಸ್ಗಳಿರುತ್ತೆ ನಾನು ಜಸ್ಟ್ ಇವಾಗ ಎಕ್ಸಾಂಪಲ್ 118 rupees ಇಂದು ಹೇಗೆ ಪೇ ನೌ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪೇ ನೌ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದೆ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ ಕಾರ್ಡ UPI ನೆಟ್ ಬ್ಯಾಂಕಿಂಗ್ ವಾಲೆಟ್ ಅಂತ ನಾನು ಜಸ್ಟ್ ಇಲ್ಲಿ ವಾಲೆಟ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ OTP ಕೇಳುತ್ತೆ ಆ OTPನ ಎಂಟರ್ ಮಾಡಿದ್ರೆ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಡೇಸ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತೆ ಎಷ್ಟು ಡೇಸ್ ರಿಮೈನಿಂಗ್ ಇದೆ ಅಂತಲೂ ಕೂಡ ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ ನೆಕ್ಸ್ಟ್ ನೀವು ಕಸ್ಟಮರ್ಸ್ಗಳು ನಿಮ್ಮ ಶಾಪಿಗೆ ಆರ್ಡರ್ ಮಾಡಿದಾಗ ಹೇಗೆ ಆರ್ಡರ್ಸ್ಗಳು ಶೋ ಆಗುತ್ತೆ ಅಕ್ಸೆಪ್ಟ್ ಮಾಡೋದು ಹೇಗೆ ರಿಜೆಕ್ಟ್ ಮಾಡೋದು ಹೇಗೆ ಕಾಲ್ ಆಪ್ಷನ್ ಇರುತ್ತೆ ಅದು ಹೇಗೆ ಮಾಡೋದು ಹೇಗೆ ಲೊಕೇಶನ್ ಕಸ್ಟಮರ್ಸ್ ಲೊಕೇಶನ್ಗಳು ಹೇಗೆ ಶೋ ಆಗುತ್ತೆ ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ಆಲ್ ಆರ್ಡರ್ಸ್ ಪೇಜಿಗೆ ಹೋದ್ರೆ ಆರ್ಡರ್ಸ್ ಪೇಜಲ್ಲಿ ನಿಮಗೆ ಯಾವ್ದಾದ್ರು ಆರ್ಡರ್ ಬಂದಿದೆ ಇಲ್ಲಿ ಶೋ ಆಗುತ್ತೆ ನನಗೆ ಜಸ್ಟ್ ಇವಾಗ ಒಂದು ಆರ್ಡರ್ ಬಂದಿದೆ ತೋರಿಸ್ತಾ ಇದೆ ಇಲ್ಲಿ ಆರ್ಡರ್ ID ತೋರಿಸ್ತಾ ಇದೆ ಪ್ರಾಡಕ್ಟ್ ನೇಮ್ ತೋರಿಸ್ತಾ ಇದೆ ಮತ್ತೆ ಕಸ್ಟಮರ್ ನೇಮ್ ನಂಬರು ಟೈಮು ಡೇಟು ಆಕ್ಸೆಪ್ಟ್ ಅಂತ ಕೇಳ್ತಾ ಇದೆ ಲೊಕೇಶನ್ ರಿಜೆಕ್ಟ್ ನೀವು ಆಕ್ಸೆಪ್ಟ್ ಕೂಡ ಮಾಡ್ಕೋಬಹುದು ರಿಜೆಕ್ಟ್ ಕೂಡ ಮಾಡ್ಕೋಬಹುದು ಆಕ್ಸೆಪ್ಟ್ ಅಂತ ಕೊಟ್ರೆ ನಿಮ್ ಜಸ್ಟ್ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಡೀಟೇಲ್ಸ್ ಕೂಡ ಶೋ ಆಗುತ್ತೆ ಪ್ರಾಡಕ್ಟ್ ನೇಮ್ ಕ್ವಾಂಟಿಟಿ ಕಸ್ಟಮರ್ ಫೋನ್ ನಂಬರು ಪ್ರೈಸ್ ಡಿಲಿವರಿ ಚಾರ್ಜಸ್ ಇದೆ ಡಿಲಿವರಿ ಚಾರ್ಜಸ್ ಅಡ್ರೆಸ್ ಈ ರೀತಿ ಕೂಡ ನಿಮಗೆ ಆರ್ಡರ್ ID ಈ ರೀತಿ ಕೂಡ ನಿಮಗೆ ಶೋ ಆಗುತ್ತೆ ಅಕ್ಸೆಪ್ಟ್ ಅಂತ ಕೊಟ್ರೆ
ಈ ಕನ್ಫರ್ಮ್ಡ್ ಆರ್ಡರ್ಸ್ ಅಲ್ಲಿ ನಿಮ್ಮ ಆರ್ಡರ್ಸ್ ಶೋ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟೆಡ್ ಅಂತ ಇದೆ, ಲೊಕೇಶನ್ ಅಂತ ಇದೆ, ಕಾಲ್ ನೋ ಆಪ್ಷನ್ ಕೂಡ ಇದೆ. ನೀವು ಕಸ್ಟಮರ್ಸ್ ಗಳಿಗೆ ಡೈರೆಕ್ಟ್ ಆಗಿ ಕಾಲ್ ಕೂಡ ಮಾಡ್ಕೋಬಹುದು. ನಾನು ಜಸ್ಟ್ ಇವಾಗ ಲೊಕೇಶನ್ ತೋರಿಸ್ತೀನಿ, ಕಸ್ಟಮರ್ಸ್ ಲೊಕೇಶನ್ ನೋಡೋಣ. ಈ ರೀತಿ ಕಸ್ಟಮರ್ಸ್ ಲೊಕೇಶನ್ ಕೂಡ ನಿಮಗೆ ಶೋ ಆಗುತ್ತೆ. ನೆಕ್ಸ್ಟ್ ಕಂಪ್ಲೀಟೆಡ್ ಅಂತ ಕೊಟ್ರೆ ಈ ಆರ್ಡರ್ ಡಿಲಿವರಿಡ್ ಆರ್ಡರ್ಸ್ ಅಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಈ ರೀತಿ ನಾವು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಶಾಪ್ ಅಲ್ಲಿ ರಿಜಿಸ್ಟರ್ ಆಗೋದು ಮತ್ತೆ ಪ್ರಾಡಕ್ಟ್ ನ ಆಡ್ ಮಾಡುವಂತ ಪ್ರೊಸೀಜರ್. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ನೋಟಿಫಿಕೇಶನ್ ಗೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.